ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏರ್ಪಡಿಸಿರತಕ್ಕಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನಸ್ಪಂದನೆ ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸರ್ಕಾರ ತಕ್ಕ ಉತ್ತರವನ್ನು ಜನರಿಗೆ ನೀಡೋದ್ರ ಬದಲಾಗಿ ವಿರೋಧ ಪಕ್ಷಗಳನ್ನು ಗುರಿಯಾಗಿ ಇಟ್ಕೊಂಡು ಅದರಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಗುರಿಯಾಗಿ ಇಟ್ಕೊಂಡು ವ್ಯಾಪಕವಾದಂಥ ಟೀಕೆಯನ್ನು ಅವರು ಮಾಡಿದ್ದಾರೆ। ಇದನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನಾವು ಬಲವಾಗಿ ಖಂಡಿಸ್ತೇವೆ ಮತ್ತು ವಿಶೇಷವಾಗಿ ಅವರು ಆ ಹೆಸರಿನ ಹಿಂದೆ ಜನೋತ್ಸವ ಅಂತ ಕೊಟ್ಟಿದ್ರು। ಜನೋತ್ಸವ ಅಂತ ಕೊಟ್ಟ ನಂತರ ಯಾವ ಕಾರಣಗಳಿಂದ ಅದು ಜನಸ್ಪಂದನೆ ಆಯಿತು ಅಂತಕಂತದನ್ನ ನನಗೆ ತಿಳಿದಿಲ್ಲ। ಆದರೆ ಜನಸ್ಪಂದನೆ ನಾನು ಕೂಡ ಸುಮಾರು 15 20 ವರ್ಷ ಚುನಾಯಿತ ಪ್ರತಿನಿಧಿಯಾಗಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ। ನಾವು ಜನರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸ್ಪಂದಿಸಿ ಅಧಿಕಾರದಲ್ಲಿರತಕ್ಕಂಥ ಪಕ್ಷ ಪೂರಕವಾದಂಥ ಕಾರ್ಯಕ್ರಮಗಳನ್ನು ರೂಪುಗೊಳ್ಳೋದಕ್ಕೆ ಜನಸ್ಪಂದನ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ। ಆದರೆ ಇಲ್ಲಿ ಜನ ಹೆಸರಿಗೆ ಜನಸ್ಪಂದನೆ, ಆದರೆ ಇದು ಒಂದು ಮೋಜಿನ ಒಂದು ಔತಣಕೂಟ, ವಿರೋಧ ಪಕ್ಷಗಳನ್ನೇ ಗುರಿಯಾಗಿಟ್ಕೊಂಡು ಟೀಕೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ। ಇಲ್ಲಿ ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಅದರಲ್ಲೂ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಬಹಳ ನೇರವಾಗಿ ಆ ಜನರನ್ನು ಉದ್ದೇಶಿಸಿ ಆ ಪದಗಳ ಬಳಕೆ ಇದೆಯಲ್ಲ, ಒಬ್ಬ ಮುಖ್ಯಮಂತ್ರಿಗಳಾಗಿ ಆ ಹುದ್ದೆಗೆ ಘನತೆಗೆ ತಕ್ಕ ಆದಂಥ ಮಾತುಗಳನ್ನು ಅವರು ಆಡಿಲ್ಲ, ಅವರ ಜವಾಬ್ದಾರಿತನವನ್ನು ಮರೆತು ಮಾತನಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಆರೋಪ। ಒಬ್ಬ ಮುಖ್ಯಮಂತ್ರಿಗಳಾಗಿ ಅಲ್ಲಿ ನಿಮಗೆ ತಾಕತ್ತಿದ್ರೆ, ನಿಮಗೆ ಧಮ್ ಇದ್ರೆ ಇಂಥ ಪದಗಳು ನಾವು ಕೂಡ ನಾನು ಅದನ್ನು ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅದೇ ಪದಗಳನ್ನು ನಾನು ಉಚ್ಚಾರಣೆ ಮಾಡೋದಿಲ್ಲ। ಕಾಂಗ್ರೆಸ್ ಪಕ್ಷದ ಬಗ್ಗೆ ಆರೋಪ ಮಾಡಿದ್ದೀರ ನೀವು, ಕಾಂಗ್ರೆಸ್ ಪಕ್ಷ ತಾಕತ್ ಧಮ್ ಇದ್ರೆ 23ರ ಚುನಾವಣೆಯಲ್ಲಿ BJP ಬರೆಯೋದನ್ನ ತಡೀರಿ, 100% ಕಮಿಷನ್ ಸರ್ಕಾರ ಅಂತ ಹೇಳಿದ್ದಾರೆ। ಅದೇ ಪದಗಳನ್ನ ನೀವು ಉಪಯೋಗಿಸ್ಕೊಂಡು ನಿಮಗೆ ಏನಾದರೂ ಧೈರ್ಯ ಇದ್ದರೆ, ವಿರೋಧ ಪಕ್ಷದಲ್ಲಿದ್ದರೆ, ನೀವು 5 ವರ್ಷ ನಾವು ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿದ್ದರೆ ನಿಮ್ಮ ಜವಾಬ್ದಾರಿ ಆ ಸಮಯದಲ್ಲಿ ಏನಾಗಿತ್ತು ಅಂತಕ್ಕಂಥದ್ದು ನನ್ನ ಪ್ರಶ್ನೆ। ನಿಮಗಿರಲಿಲ್ವಾ ಅದು, ನೀವು ಉಪಯೋಗಿಸಿದಂಥ ಪದ ಏನಿದೆ ಅದು ನಿಮಗಿರಲಿಲ್ವಾ ಆ ಸಮಯದಲ್ಲಿ ಕೇಳೋ ಅಷ್ಟು ಪ್ರಕರಣವನ್ನು, ಯಾವ ಪ್ರಕರಣ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿ ಕೇಳೋ ಅಂಥ ಅಧಿಕಾರ ನಿಮಗಿರಲಿಲ್ವಾ ವಿರೋಧ ಪಕ್ಷದಲ್ಲಿದ್ದು? ಯಾವುದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ? ಆಗಲೂ ಕೂಡ ಕೇಂದ್ರ ಸರ್ಕಾರ ನಿಮ್ಮ ಸ್ವಾಧೀನದಲ್ಲಿತ್ತು, ಕೇಂದ್ರ ಸರ್ಕಾರ ನಿಮ್ಮದೇ ಆದಂಥ ಪಕ್ಷದ ಅಧಿಕಾರ ಇತ್ತು, ಕೇಂದ್ರ ಸರ್ಕಾರದ ಎಲ್ಲ ಸಂಸ್ಥೆಗಳು CBI ED ಇನ್ಕಮ್ ಟ್ಯಾಕ್ಸ್ ಎಲ್ಲ ನಿಮ್ಮ ಕೈಲೇ ಇದ್ದು 100% ಕಮಿಷನ್ ತಗೊಂಡ್ರಿ ಅಂತ ಹೇಳ್ತಿರಲ್ಲ, ನಿಮ್ಗೆ ಯಾವ ಮೊರಾಲಿಟಿ ಇದೆ, ನಿಮ್ಗೆ ಹೇಳಲಿಕ್ಕೆ ನೈತಿಕತೆ ಇದೆಯಾ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು। ನಿಮ್ಮ ಪದಗಳಿದೆಯಲ್ಲ ಅದಕ್ಕೆ ನಿಮ್ಮ ಅದನ್ನು ಆ ರಿವರ್ಸ್ ಪದಗಳನ್ನ ನೀವೇ ಬಳಸ್ಕೊಳ್ಳಿ। ನೀವು ಯಾಕೆ ನೀವು ವಿರೋಧ ಪಕ್ಷದಲ್ಲಿದ್ದು 5 ವರ್ಷ ಪ್ರಶ್ನೆ ಮಾಡಲಿಲ್ಲ, ಬಯಲಿಗೆ ಹೇಳಲಿಲ್ಲ? ಇವತ್ತು ನಾವು ಧೈರ್ಯವಾಗಿ ಹೇಳ್ತೇವೆ, ವಿರೋಧ ಪಕ್ಷ ಸ್ಥಾನದಲ್ಲಿ ಕುಳಿತು ನಿಮ್ಮ PSI ಸ್ಕ್ಯಾಂಡಲ್ ಇರ್ಬೋದು, ಪ್ರಾಧ್ಯಾಪಕರ ಸ್ಕ್ಯಾಂಡಲ್ ಇರ್ಬೋದು, 40% ಕಮಿಷನ್ ವಿಚಾರದಲ್ಲಿರ್ಬೋದು, ನಾವು ಪ್ರಶ್ನೆ ಮಾಡಿದ್ದೀವಿ, ಬಯಲಿಗೆ ಎಳೆದಿದ್ದೀವಿ ನಾವು। ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಗಣಿ ಹಗರಣವನ್ನು ಪಾದಯಾತ್ರೆ ಮುಖಾಂತರ ನಾವು ಆ ಭ್ರಷ್ಟಾಚಾರವನ್ನು ಬಯಲಿಗಿಳಿಯಂತ ಕೆಲಸ ಮಾಡಿದ್ದೀವಿ, ನೀವೇನು ಮಾಡ್ತಾ ಇದ್ರಿ? 5 ವರ್ಷ ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ತಾವೇನು ಮಾಡ್ತಾ ಇದ್ರಿ? ತಮ್ಮ ಜವಾಬ್ದಾರಿ ಏನಿತ್ತು? ಕಣ್ಮುಚ್ಚಿಕೊಳ್ತಿದ್ರ ನೀವು?